ಉಳ್ಳಾಲದ ಕೆಲವು ಯುವಕರಿಗೆ ಉಗ್ರರೊಂದಿಗೆ ನಂಟು ಇರುವುದು ಸಾಬೀತಾಗ್ತಿದ್ದು ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಎನ್ಐಎ ಶಾಶ್ವತ ಕಚೇರಿ ಹಾಗೂ ಸೇನಾ ನೆಲೆ ತೆರೆಯಲು ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸುತ್ತದೆ ಎಂದು ವಿಶ್ವ ಹಿಂದೂ ಪರಿಷತ್ ಮಂಗಳೂರು ವಿಭಾಗ ಕಾರ್ಯದರ್ಶಿ ಶರಣ್ ಪಾಂಪೆಲ್ ಹೇಳಿದ್ದಾರೆ। ನಿನ್ನೆ ತೊಕ್ಕೋಟಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐಸಿಸ್ ಉಗ್ರರೊಂದಿಗೆ ನಂಟು ಇರುವ ಹಿನ್ನೆಲೆಯಲ್ಲಿ ಎನ್ಐಎ ಅಧಿಕಾರಿಗಳು ಹಲವು ಕಡೆ ದಾಳಿ ನಡೆಸಿದ್ದು ಉಳ್ಳಾಲದ ಮಾಜಿ ಶಾಸಕ ದಿವಂಗತ ಇದಿನಬ್ಬರ ಮೊಮ್ಮಗ ಅಮರ್ ಅಬ್ದುಲ್ ರಹಮಾನ್ ಅನ್ನು ಬಂಧಿಸಿದ್ದಾರೆ। ಆತ ಸಾಮಾಜಿಕ ಜಾಲತಾಣದ ಮೂಲಕ ಉಗ್ರಗಾಮಿ ಸಂಘಟನೆಗೆ ಹಣ ಸಂಗ್ರಹಣೆಯಲ್ಲಿ ತೊಡಗಿಸಿಕೊಂಡಿರುವ ಕಾರಣ ಬಂಧನ ನಡೆದಿದೆ ಎಂದು ಹೇಳಿದರು। ಮಾಜಿ ಶಾಸಕರು दिवंगत बी इदिनब्बलवर मोम्मग अम्मर अब्दुल रेहमान एंबातनन्नु बंधन माडिदारे। इवनिगे सिरियादल्लि इरुवंत उग्रगामिगळोंदिगे इवनिगे संपर्क इत्तु। अष्टु मात्र अल्ल, सामाजिक जालतानगळन्नु बळसि ಉಗ್ರಗಾಮಿ ಚಟುವಟಿಕೆಗೋಸ್ಕರ ಹಣವನ್ನು ಸಂಗ್ರಹಿಸುತ್ತಿದ್ದ ಎಂಬ ಆರೋಪದ ಮೇಲೆ ಇವತ್ತು ಇವನನ್ನು ಬಂಧಿಸಿದ್ದಾರೆ। ಹಾಗಾಗಿ ಯಾವ ಈ ಆರೋಪಿಯನ್ನು ಬಂಧನ ಮಾಡಿದ್ದಾರೆ, ಇದರಿಂದಾಗಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಭಯಭೀತರಾಗಿದ್ದಾರೆ। ಅಷ್ಟು ಮಾತ್ರ ಅಲ್ಲ, ಉಗ್ರಗಾಮಿ ಚಟುವಟಿಕೆಯ ಈ ಕಾರಣದಿಂದಾಗಿ ಮಂಗಳೂರಿನ ಒಬ್ಬ ವ್ಯಕ್ತಿಯನ್ನು, ಅದರಲ್ಲೂ ಒಬ್ಬರು ಪ್ರತಿಷ್ಠಿತವಾದಂತ ಒಬ್ಬರು ವ್ಯಕ್ತಿ, ಮಾಜಿ ಶಾಸಕರು ದಿವಂಗತ ಇದಿನಬ್ಬನವರ ಕುಟುಂಬದ ಒಬ್ಬ ಸದಸ್ಯನನ್ನು सदस्य कारण बंधन आगदू इवतु दक्षिण कन्ड जिले वो कपु चुके आगे सेना ने स्थापने नानु सदर्भली सरकार के वायताे अस्ुमात्र विश्व हिंदू परिषत् मुखातर नानु उल्लाळद जनते नानु विनंतियन्नु माड्ता इद्देने। ई घटने केवल ओंदु यारो ओब्ब आरोपियन्नु बंधन माडिदरंत मात्र अल्ल, इदर हिंदे उल्लाळदल्लि समाज द्रोहि देश द्रोहि चटुवटिकेयन्नु माडुवंत ओंदु षड्यंत्र इवत्तु आग्ता इदे। ಇವತ್ತು ಇಲ್ಲಿ ಆ ಶಾಸಕರು ಯುಟಿ ಕಾದರ್ ಏನಿದ್ದಾರೆ, ಇವರಾಗೆ ಹಲವಾರು ಕಾಂಗ್ರೆಸ್ ನಾಯಕರ ಈ ದೇಶದ್ರೋಹಿ ಸಮಾಜದ್ರೋಹಿಯ ಬಗ್ಗೆ ಇರುವಂತ ಮೃದು ಧೋರಣೆಯಿಂದಾಗಿ ಇವತ್ತು ಈ ರೀತಿಯ ಚಟುವಟಿಕೆಗಳು ಆಗ್ತಾ ಇದೆ।